ಸಿರ ತಾಲೂಕು ಹೊಸದಲ್ಲ, ಯಾಕೆಂತಂದರೆ ನಾನು ಇಲ್ಲಿ ಮಠ ಇರ್ಬೋದು ಬೇರೆ ಬೇರೆ ವಿಷಯಗಳಲ್ಲಿ ಸಿರಾದಲ್ಲಿ ತುಂಬ ಸರಿ ಬರ್ತಾಯಿರ್ತೀನಿ, ಹೋಗ್ತಾಯಿರ್ತೀನಿ. ನಮ್ಮ ಇವತ್ತು ಈ ಸಿರಾ ತಾಲೂಕು ಪ್ರಚಾರ ಶುರು ಮಾಡಿದ್ವಿ. ನಮ್ಮ ಏನು ರಾಜೇಶ್ ಗೌಡರು ಮತ್ತು ಎಸ್ ಆರ್ ಗೌಡರು ಬಿ ಕೆ ಮಂಜಣ್ಣ ನೇತೃತ್ವದಲ್ಲಿ ಇವತ್ತು ಬೆಳಗ್ಗಿನಿಂದ ಸುಮಾರು 20 ಪಂಚಾಯತಿಗಳನ್ನ ಎಲ್ಲ ಮೆಂಬರ್ಗಳು ಮೀಟ್ ಮಾಡ್ತಾ ಬರ್ತಾಯಿದ್ರೆ ಆ ಪಂಚಾಯತಿ ಮೆಂಬರ್ಗಳಿರ್ಬೋದು ಕಾರ್ಯಕರ್ತ ಉತ್ಸಾಹ ನೋಡ್ತಾಯಿದ್ರೆ ನಾನು ನಿಜವಾಗೂ ತುಂಬ ಖುಷಿ ಅನಿಸ್ತು. ಈಗ ಸುಮಾರು ಈಗ 11:30 ಆಗಿದ್ರು ಕೂಡ ಕಾರ್ಯಕರ್ತರು ಕಾಯ್ತಾನೆ ಇದ್ದರು, 100+ ಜನ ಕಾರ್ಯಕರ್ತರು ಇವತ್ತು ನಮಗೋಸ್ಕರ ಕಾಯ್ತಾಯಿದ್ದೀನಿ. ನೋಡಿ ನನಗೇನಿಸ್ತಂದ್ರೆ ನೈಟಲ್ಲೂ ಕ್ಯಾನ್ವಾಸ್ ಮಾಡಬೇಕು ಅಂತ ಹುಮ್ಮಸ್ಸು ಬಂದಿದೆ. ನಾವು ಇವತ್ತು ಈ ಸಿರಾ ಏನಿವತ್ತು ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಮತಗಳನ್ನು ಗಳಿಸ್ತದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿಗಳಾದಂಥ ಮಾಧುಸಾಮಣ್ಣವರು ಅವ್ರು ಮಾಡ್ತಿರ್ತಕ್ಕಂಥ ಒಳ್ಳೊಳ್ಳೆ ನೀರಾವರಿ ಕೆಲಸಗಳಿರ್ಬೋದು, ಮತ್ತು ನಮ್ಮ ಸುರೇಶ್ ಗೌಡರು, ಜಯರಾಮಣ್ಣವರು, ಎಚ್ ಇ ನಾಗೇಶ್ ಅನ್ನೋರು ಏನು ನಮ್ಮ ಸಚಿವರು, ಹಾಗೆ ನಮ್ಮ ಜ್ಯೋತಿ ಗಣೇಶ್ ಇರ್ಬೋದು, ಮತ್ತು ಬಸವರಾಜ್ ಅಣ್ಣ ಎಂ ಪಿ ಇರ್ಬೋದು, ಹೀಗೆ ನಮ್ಮ ಚಿದಾನಂದ ಗೌಡರು ನಮ್ಮ ಎಮ್ ಎಲ್ ಸಿ ಅವರು ಅವರು ಕೂಡ ಇವತ್ತು ಮದ್ಗಿರಿ ಇನ್ಚಾರ್ಜ್ ತಗೊಂಡು ಮದ್ಗಿರಿಯಲ್ಲಿ ಬೆಳಗ್ಗಿಂದ ಚುನಾವಣೆಯಲ್ಲಿ ನಿರತರಾಗಿದ್ದಾರೆ. ನಮ್ಮ ಸುರೇಶ್ ಗೌಡರು ಹೇಳಿದೆ, ಸುರೇಶ್ ಗೌಡರು ಕೂಡ ಇವತ್ತು ತುಮಕೂರದಲ್ಲಿ ಕ್ಯಾನ್ವಾಸನ್ನು ಶುರು ಮಾಡಿದ್ದಾರೆ. ಇವತ್ತು ಎಂ ಪಿ ನಾರಾಯಣಸ್ವಾಮಿ ಕೂಡ ಅವರು ಕೂಡ ಬರಲಿದ್ದಾರೆ. ನಾಳೆ ಸಿ ಎಮ್ಒ ಇಲ್ಲಿ ಖುದ್ದು ನಮ್ಮೆಲ್ಲ ಕಾರ್ಯಕರ್ತರನ್ನು ಮೀಟ್ ಮಾಡಿಕೊಂಡು ತುಮಕೂರು ಗೆಲ್ಸ್ಕೊಂಬರ್ಬೇಕು ಅನ್ನೋ ಒಂದು ಸಂದೇಶವನ್ನು ಎಲ್ಲ ಕಾರ್ಯಕರ್ತರು ಕೊಡಲಿದ್ದಾರೆ. ತುಮಕೂರು ನಿಜವಾಗೂ ಶತಮಾನಗಳಿಂದ ಇಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ಗೆದ್ದಿರಲಿಲ್ಲ. ಹೋದ ಸರಿ ನಾವು ಒಂದೇ ಎಮ್ ಎಲ್ ಎ ಇದ್ದೀವಿ, ಸುರೇಶ್ ಗೌಡರು, ಅವತ್ತು ಕೂಡ 1600 ಮತಗಳನ್ನು ಗಳಿಸಿದ್ದ. ಇವತ್ತು ನಾವು 2.5-3 ಸಾವಿರ ಮತಗಳನ್ನು ಗಳಿಸ್ತೀವಿ ಅನ್ನೋ ಯಾವುದೇ ಅನುಮಾನ ಕೂಡ ನಮ್ಮಲ್ಲಿಲ್ಲ, ಅಷ್ಟು ಮತಗಳು ನಮಗೆ ಬರ್ತದೆ. ಇವತ್ತು ಸಿರಾ ಮತ್ತು ಅದು ಅಷ್ಟಲ್ಲದೇ ತುಮಕೂರು ಜಿಲ್ಲೆಯಾದ್ಯಂತ ಏನು ಇವತ್ತು ನಮ್ಗೆ 11 ತಾಲೂಕುಗಳಲ್ಲೂ ಕೂಡ ಒಳ್ಳೆ ಉರುಪಿನಿಂದ ಕಾರ್ಯಕರ್ತರು ಮತ್ತು ಮತದಾರರು ನಮಗೆ ಸ್ಪಂದಿಸ್ತಿರೋದು ನೋಡಿದ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್. ಇಲ್ಲ ಒಂದು ಕಡೆ ಜೆ ಡಿ ಎಸ್ ಅಭ್ಯರ್ಥಿ ಏನಿದ್ದಾರೆ ಅನಿಲ್ ಕುಮಾರ್ ಅವರು, ಅವರ ಒಂದು ಏನು ದೇವೇಗೌಡರು ಮಾಜಿ ಪ್ರಧಾನಿ ಅವರು ನಾನು ಗೆದ್ದಂಗೆ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ದೆ ಅಂತ ಹೇಳ್ತಾರೆ, ಅವ್ರ ಮುಂದೆ ನಿಮ್ಮ ಪೈಪೋಟಿ ಹೇಗಿದೆ ಸರ್? ಈಗ ದೇವೇಗೌಡರು ಅವ್ರು ನಮ್ಮ ನಾಯಕರು, ನಮ್ಮ ಇವತ್ತು ರಾಜ್ಯ ಕಂಡಂಥ ಮಹಾನ್ ನಾಯಕರು. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಾನು ಗೆದ್ದಂಗೆ ಅಂತ, ಚುನಾವಣೆಗಳಲ್ಲಿ ಕಾಮನ್ನು. ಇವತ್ತು ನಮ್ಮ ಯಡಿಯೂರಪ್ಪ ಇದ್ದವು ಕೂಡ ಅವರು ನಮ್ಮ ಕ್ಯಾಂಡಿಡೇಟ್ ಇವತ್ತಾರ ನಾವೇನು ರಾಜೇಶ್ ಗೌಡ ಗೆಲ್ಸ್ಕೊಂಡಾಗ ಅವರು ಅದೇ ರೀತಿ ಹೇಳಿದರು, ನಾವು ಗೆದ್ದರೆ ಸರ್ ರಾಜೇಶ್ ಗೌಡರು ಗೆದ್ದರೆ ನೀವೆಲ್ಲ ಗೆಲ್ಸ್ಕೊಂಬನ್ನಿ ಅಂತ ನಮ್ಮ ಎಸ್ ಆರ್ ಗೌಡಗೆಲ್ಲ ಹೇಳಿದಾಗ ನಾನು ಗೆದ್ದಂಗೆ ಅಂತ ಹೇಳಿದರು. ಎಲ್ಲ ನಾಯಕರು ಹೇಳೋದು ಸಹಜ, ಆದರೆ ಮತದಾರರು ಇವತ್ತು ಪ್ರಜ್ಞಾವಂತರಿದ್ದಾರೆ. ಇವತ್ತು ಸಿರಾ ಒಂದು ಕ್ಷೇತ್ರ ಇದ್ದಿದ್ದಂಥ ಕ್ಷೇತ್ರ ತುಮಕೂರಲ್ಲಿ, ಒಂದು ತುಮಕೂರು ಗ್ರಾಮಾಂತರ ಇದ್ದಂಥ ತುಮಕೂರು ಇವತ್ತು 5 ಶಾಸಕರನ್ನು ಪಡೆದಿದೆ, 2 ಎಮ್ ಎಲ್ ಸಿಗಳು, 2 ಎಂ ಪಿಗಳು, 3 ಜನ ಬೋರ್ಡ್ ಮೆಂಬರ್ಸು. ಇದೆಲ್ಲ ಏನಂತಂದರೆ ಈ ತುಮಕೂರು ಬೆಳವಣಿಗೆ ಬಿ ಜೆ ಪಿಯ ಕಡೆಗೆ ಅಂತೇಳಿ ಇವತ್ತು ಜನ ಜಾಗೃತರಾಗಿದ್ದಾರೆ. ಆದ್ದರಿಂದ ಹೇಳಿ ಅವ್ರು ಹೇಳೋದೇನು ತಪ್ಪೇನಿಲ್ಲ, ಅವ್ರ ನಾಯಕರು ಅವರ ಪಕ್ಷದ ನಾಯಕರು ಮಾತಾಡ್ತಾರೆ, ಅವರ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿರಾ ಒಡನಾಟ ಹೇಗಿದೆ ಸರ್? ಸಿರಾ ನಾವು ಸುಮಾರು 20 ವರ್ಷಗಳಿಂದ ಸಿರಾದೆಲ್ಲ ಒಡನಾಟ ಇಟ್ಕೊಂಡಿದ್ದೀವಿ. ನಾವೇ ಹೊರಗಡೆ ಇರಲ್ಲ, ಇಲ್ಲೇ ಕೊಟ್ಟಿಗೆರೆಯವರು, ಕೊಟ್ಟಿಗೆರೆ ಒಟ್ಟಿಗೆರೆ ನಮ್ಮ ಮೂಲ ಊರು. ನಾವು ಸಿರಾ ಮತ್ತು ಅಕ್ಕಪಕ್ಕ ಹಳ್ಳಿಗಳಲ್ಲಿ ನಾವು ಸುಮಾರು ಸಲ ಈ ಹಬ್ಬಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಚಾರ ಮಾಡಿದ್ವಿ, ಜನರ ಒಡನಾಟ ಇಟ್ಕೊಂಡಿದ್ವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾರೆ ಹಿಂದೆ ಇದ್ದಂಥ ವಿಪ ಸದಸ್ಯರುಗಳು ಗೆದ್ದ ಮೇಲೆ ನಮ್ಮ ಕಡೆ ನೋಡಲ್ಲ ಅಂತಾರೆ, ನೀವು ಯಾವ ರೀತಿ ಅವ್ರ ಜೊತೆ ಸಂಬಂಧಗಳು? ಅದನ್ನು ನೀವು ಮಾಧ್ಯಮದ ನೀವೇ ಚರ್ಚೆ ಮಾಡಬೇಕು. ಹಿಂದೆ ಇದ್ದವರು ನೋಡಲಿಲ್ಲ, ಏನು ಕೆಲಸ ಮಾಡಲಿಲ್ಲ ಅನ್ನೋದನ್ನು ನೀವು ಅವ್ರನ್ನೇ ಕೇಳಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ನಾವು ಒಬ್ಬ ಸಾಮಾನ್ಯ ಬೂತ್ ಅಧ್ಯಕ್ಷನಾಗಿದ್ದ ನನ್ನನ್ನು ಭಾರತೀಯ ಜನತಾ ಪಾರ್ಟಿ ವಾರ್ಡ್ ಅಧ್ಯಕ್ಷನಾಗಿ ಮಾಡುತ್ತೆ, ಬಿ ಬಿ ಎಂ ಪಿ ಸದಸ್ಯರನ್ನಾಗಿ ಮಾಡುತ್ತೆ, ಅದಾದ ನಂತರ ನಮ್ಮ ಕ್ಷೇತ್ರದ ಅಧ್ಯಕ್ಷನಾಗಿ ಮಾಡಿ ಇವತ್ತು ಎಮ್ ಎಲ್ ಸಿ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅಂತಂದರೆ ನಾವು ಮಾಡಿದ ಸಾಧನೆ, ನಾವು ಮಾಡಿದ ಕೆಲಸ, ಪಕ್ಷ ನಿಷ್ಠೆ ನಮ್ಮನ್ನು ಗುರುತಿಸಿದೆ. ಇವತ್ತು ಒಂದು ಪಕ್ಷದಲ್ಲಿ ಇನ್ನೂ ಬೆಳೀತಾ ಬೆಳೀತಾ ತಳಮಟ್ಟದಿಂದ 11 ವರ್ಷಕ್ಕೆ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತಂದರೆ ನಾವು ತಿರ್ಗಾ ನೀವು ಗೆದ್ದುಬಿಟ್ಟು ಬೆಂಗಳೂರು ಮಕ್ಕ ಹಾಕೊಂಡು ಕೂತ್ಕೊಂಡ್ರೆ ಪಕ್ಷ ಅಲ್ಲಿಗೆ ನಮ್ಮನ್ನು ಕೈ ಬಿಡ್ತದೆ, ಅದೆಲ್ಲ ಮನವರಿಕೆ ನಮಗಿದೆ. ಆದರೆ ಇವತ್ತು ನನ್ನ ರಾಜಕೀಯ ಜನ್ಮಭೂಮಿ ದಾಸಳ್ಳಿ ಬೆಂಗಳೂರು ಆದರೂ ಕೂಡ ನಮ್ಮ ರಾಜಕೀಯ ಕರ್ಮಭೂಮಿ ತುಮಕೂರಲ್ಲೇ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಆಮೇಲೆ ಕರ್ನಾಟಕದಲ್ಲಿ ಸಿರಾ ಕುತೂಹಲ ಕೆಡಿಸಿದಂಥ ಒಂದು ಕ್ಷೇತ್ರ, ಬೈ ಎಲೆಕ್ಷನ್ ಸಮೇತ ನೀವೇ ಗೆದ್ದಿದ್ರ, ನಿಮ್ಮ ಪಾದಾರ್ಪಣೆಯಿಂದ ಈ ತಾಲೂಕು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತೆ? ಸರ್, ಇವತ್ತು ನಮ್ಮ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ಮತ್ತು ಬೊಮ್ಮಾಯಿನವರ ಸರ್ಕಾರ ಸಿರಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ. ಈಗ ಇವತ್ತು 40 ವರ್ಷದಿಂದ ಮದ್ಲೂರು ಕೆರೆ ತುಂಬಿರಲಿಲ್ಲ, ಮದ್ಲೂರು ಕೆರೆಗೆ ನೀರು ಹರಿಸೋಂಥ ಏನು ವಾಗ್ದಾನ ಕೊಟ್ಟಿದ್ರು ಅದನ್ನು ಪೂರೈಸಿದ್ದಾರೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾಳೆ ಮದ್ಲೂರು ಕೆರೆ ಕೋಡಿ ಹೋಗುತ್ತೆ ಅನ್ನೋ ಒಂದು ಏನು ಮಾಹಿತಿ ಇದೆ, ಇನ್ನೊಂದು 1 ಇಂಚ್ 1.5 ಇಂಚ್ ಕಮ್ಮಿ ಇದೆ ಅಂತೇಳಿ. 40 ವರ್ಷಗಳಿಂದ ಕೆರೆ ತುಂಬಿರಲಿಲ್ಲ, ಇವತ್ತು ಕೆರೆ ತುಂಬಿದೆ ಅಂತಂದರೆ ನಿಜವಾಗೂ ತುಮಕೂರು ಜಿಲ್ಲೆ ಅದರಲ್ಲೂ ಸಿರಾಗೆ ಒಳ್ಳೆ ಒಂದು ಶುಭ
ಕ್ರಮಗಳಿಗೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಶಿರಾ ತಾಲೂಕಿನ ಅಭಿವೃದ್ಧಿ ಯಾವೆಲ್ಲ ಕ್ರಮ ಕೈಗೊಂಡಿದ್ದೀರಾ ನಿಮ್ಮ ಒಂದು ಸರ್? ಇದು ನಮ್ಮ ಶಾಸಕರು ಮಾತಾಡಬೇಕಾಗಿತ್ತು, ಅವರು ಲೇಟ್ ಆಗಿದೆ 12 ಗಂಟೆ. ಅವರು ಶಿರಾಗೆ ಅಭಿವೃದ್ಧಿ ಏನೇನು ಮಾಡ್ಬೇಕಂತ ಅವ್ರು ಮಾತಾಡ್ತಾರೆ. ಮತ್ತು ನಮ್ಮ ಏನು ಅಧ್ಯಕ್ಷ ಇದ್ದಾರೆ ನಮ್ಮ ಎಸ್ ಆರ್ ಗೌಡರು, ಅವ್ರ ಬಗ್ಗೆ ಅವ್ರ ಹತ್ರ ಬೇಕಾದ್ರೆ ಮಾಹಿತಿಗಳು ತಗೊಂಡ್ರೆ ಒಳ್ಳೇದು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್.